ಫ್ರೆಂಡ್ಸ್, ಎಲ್ಲರೂ ವಿಡಿಯೋ ಸ್ವಾಗತ. ನಾನು ಇವತ್ತು ಹೇಳ್ತಾ ಇರೋ ಒಂದು ಟಾಪಿಕ್ನ ನೀವು ಕೇಳಿರ್ಬೋದು ಅಥವಾ ಕೇಳದೇ ಇರ್ಬೋದು, ಯಾಕಂದರೆ ಇದು ಒಂದು ಆಲ್ರೆಡಿ ಅನೌನ್ಸ್ ಆಗಿತ್ತು. ನೋಟಿಫಿಕೇಶನ್ಸ್ಗಳು ಕೂಡ ಒಂದು ಮಾಹಿತಿಗಳನ್ನು ದೊರಕಿದ್ದು ನಿಮಗೆ. ವಿಲೇಜ್ ಅಕೌಂಟೆಂಟ್ ನಾನು ಯಾವುದ್ರ ಬಗ್ಗೆ ಹೇಳ್ತಂದ್ರೆ ನಿಮಗೆ ಗೊತ್ತಾಗಿರುತ್ತೆ. ವಿಲೇಜ್ ಅಕೌಂಟೆಂಟ್ ಅದನ್ನು ಸ್ಥಳೀಯವಾಗಿ ತಲಾಟೆ ಅಂತ ಕರೀತಾರೆ, ಅಥವಾ ನೀವು ವಿಲೇಜ್ ಅಕೌಂಟೆಂಟ್ ಅಂತಲೂ ಕರೀತಾರೆ. ಓಕೆ, ಅದರಿಗೆ ಸಂಬಂಧಪಟ್ಟಿರೋಂಥ ಸಿಲೆಬಸ್ ಕಾಪಿನ ಗೆಜೆಟೆಡ್ ನೋಟಿಫಿಕೇಶನ್ ಮೂಲಕ ನಾನು ಡಿಸ್ಕಸ್ ಮಾಡ್ತೀನಿ. ಆಲ್ರೆಡಿ ಅದನ್ನು ಮಾಡಿದ್ದೀನಿ ಕೂಡ, ನಾನು ಅಪ್ಲೋಡ್ ಮಾಡಿರೋಷ್ಟೇ. ಬಟ್ ಇವಾಗ ನಾನು ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ, ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ಗಳಿದ್ದಾವೆ, ಡೀಟೇಲಾಗಿ 30 ಡಿಸ್ಟಿಕ್ ಅಂದರೆ ಸುಮಾರು ಎಲ್ಲ ಡಿಸ್ಟಿಕ್ ವೈಸ್ನು ನಾನು ನಿಮಗೆ ಮಾಹಿತಿಗಳನ್ನ ದೊರಕಿಸ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅನ್ನು ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಮತ್ತು ವಿಲೇಜ್ ಅಕೌಂಟ್ಗೆ ಸಂಬಂಧಪಟ್ಟಂಥ ಯಾವುದೇ ಅಂಥ ನೋಟ್ಸ್ ಆಗಲಿ, ಏನೇ ಒಂದಿಷ್ಟು ಮಟೀರಿಯಲ್ಸ್ ಆಗಲಿ, ಅವನ್ನು ಡೆಫಿನೆಟ್ಲಿ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಅವುಗಳನ್ನು ನಾನು ಆಲ್ರೆಡಿ ನನ್ನ ಒಂದು ಏನು ವಾಟ್ಸಪ್ ಚಾನಲ್ ಇದೆ, ವಾಟ್ಸಪ್ ಚಾನಲ್ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಅಲ್ಲಿ ಜಾಯ್ನ್ ಆಗಿ ನಾನು ಎಲ್ಲ ರೀತಿ ಡಾಕ್ಯುಮೆಂಟ್ಗಳನ್ನು ಅಲ್ಲಿ ನಾನು ಹಾಕ್ತೀನಿ. ಓಕೆ, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೋಡಿ, ಬೆಂಗಳೂರು ನಗರ. ಬೆಂಗಳೂರು ನಗರದಲ್ಲಿ ಕ್ಯಾಟಗರಿ ಒಂದೇ ಕ್ಯಾಟಗರಿ ಏನೇನಿದೆ, ಸಾಮಾನ್ಯ ಅಭ್ಯರ್ಥಿ ನೋಡಿ, ಇವೆಲ್ಲ ಟೋಟಲ್ ಇರೋದು 2 ಪೋಸ್ಟ್ಗಳು. ಏನು ಅನುಬಂಧ 2 ಅಂತ ಅದೇನು ಅದ್ರ ಬಗ್ಗೆ ಅಂತ ಲೆಕ್ಕಿಸ್ಕೊಬಿಡಿ. ಓಕೆ, ಇಲ್ಲಿ ಈ ಬೆಂಗಳೂರು ನಗರ ಮೇನ್ ಇಂಪಾರ್ಟೆಂಟು. ಬೆಂಗಳೂರು ನಗರದಲ್ಲಿ ಜನರಲ್ ಕ್ಯಾಟಗರಿ 1 2 ಇದ್ದಾವೆ, 2A 5 ಪೋಸ್ಟ್ಗಳು, ಇನ್ನು 2B ಟೋಟಲ್ ಎಷ್ಟು 32 ಪೋಸ್ಟ್ಗಳು, 32 ಪೋಸ್ಟ್ ಇಲ್ಲಿ 2 5 ಏನಿದೆ ನೋಡಿ. ಇಲ್ಲೆಲ್ಲ ರಿಸರ್ವೇಶನ್ ಕನ್ನಡ ಮಾಧ್ಯಮ ಅಂಗವಿಕಲ ವಿದ್ಯಾರ್ಥಿ ಈ ಥರ ಇದೆ, ಇಲ್ಲಿ ಈ ಥರ 9 ಪೋಸ್ಟ್ಗಳು ಟೋಟಲು. ಇದು ಬೆಂಗಳೂರು ನಗರ ಬಗ್ಗೆ ಆಯಿತು. ನೆಕ್ಸ್ಟು ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರ ನೋಡಿ, ಇಲ್ಲಿ 2A 1 ಪೋಸ್ಟ್ ಇದೆ, ಇಲ್ಲಿ ಇತರೊಳಗೆ ಹೇಳ್ತಾ ಇರೋದು ಟೋಟಲ್ ಇಲ್ಲಿ 9 ಇದೆ, ಬಟ್ ಟೋಟಲ್ ಪೋಸ್ಟು 34 ಇದ್ದಾವೆ, ಇಲ್ಲಿ 2 5 1 1 ಈ ಥರ ಕ್ಯಾಟಗರಿ ಯೂಸ್ ಇದೆ. ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿರ್ಬೋದು, ಬೇಕಾದ್ರೆ ನಾವು ಒಂದು ಜೂಮ್ ಮಾಡಿ ತೋರಿಸ್ತೀನಿ. ಓಕೆ, ನೀವು HD ಕ್ವಾಲಿಟಿಯಲ್ಲಿಟ್ಟರೆ ನಿಮಗೆ ಕ್ಲಿಯರಾಗಿ ವಿಡಿಯೋ ಕಾಣಿಸುತ್ತೆ. ಓಕೆ, ಇಲ್ಲಿ ಶಾರ್ಟ್ ಫಾರ್ಮ್ಸ್ ಏನಿದೆ, OA ಅಂದರೆ ಏನು, BA ಅಂದರೆ ಏನು, ಬೋತ್ ಆರ್ಮ್ಸ್ BL ಈ ಥರ ಏನಿದೆ ನೋಡಿ, ಅವೆಲ್ಲ ಶಾರ್ಟ್ ಫಾರ್ಮ್ಸ್ ಇಲ್ಲಿದ್ದಾವೆ, ನೀವು ಅದನ್ನು ಒಂದ್ಸಲ ನೋಡ್ಕೊಳ್ಳಿ. ಇಲ್ಲಿ ನೋಡಿ ಚಿತ್ರದುರ್ಗ, ನೆಕ್ಸ್ಟ್ ಬರೋದು ಚಿತ್ರದುರ್ಗದಲ್ಲಿ 32 ಪೋಸ್ಟ್ಗಳಿದ್ದಾವೆ. ಇದ್ರ ಬಗ್ಗೆ ಸಿಲೆಬಸ್ಸು ಅದನ್ನೆಲ್ಲ ಗೆಜೆಟೆಡ್ ನೋಟಿಫಿಕೇಷನ್ ಮೂಲಕ ನಾನು ಡೆಫಿನೆಟ್ಲಿ ಅದನ್ನು ಒಂಥರ ಡೀಪಾಗಿ ವಿತ್ ಪ್ರೂಫ್ಸ್ ಅಂದರೆ ಯಾವ ರೀತಿ ನೋಟ್ಸ್ಗಳು ಏನು ಎಲ್ಲ ಅದನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಬಟ್ ಇಲ್ಲಿ ಬರೀ ಪೋಸ್ಟ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಚಿತ್ರದುರ್ಗ 32 ಇದ್ದಾವೆ. ಇನ್ನು ಕೋಲಾರ ಜಿಲ್ಲೆ, ಕೋಲಾರ ಜಿಲ್ಲೆಯಲ್ಲಿ 45 ಇದ್ದಾವೆ, ಅದರಲ್ಲಿ 2A ಜಾಸ್ತಿ ಇದೆ ನೋಡಿ. ಇನ್ನೂ ಹಲವರು, ಯಾಕಂದರೆ ಇಲ್ಲೆಲ್ಲ ಬರೋಂಥ ಕ್ಯಾಟಗರಿಗಳು ಭಾಳ ಇರ್ತವೆ. ಓಕೆ, ಇನ್ನೂ ಯಾರು ಕಾಸ್ಟ್ ಇನ್ಕಮ್ಸ್ಗಳನ್ನ ತೆಗೆಸಿಲ್ಲ, ಅವೆಲ್ಲ ತೆಗೆಸ್ಕೊಂಡು ಇಟ್ಕೊಂಡಿದ್ರೆ, ಯಾಕಂದರೆ 4ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಾ ಇದೆ. 4 April 30 ದಿನಗಳ ಒಂದು ವ್ಯಾಲಿಡಿಟಿಯನ್ನು ನೀಡಿದ್ದಾರೆ. ಇಲ್ಲಿ ಇನ್ನು ತುಮಕೂರಲ್ಲಿ 73 ಪೋಸ್ಟ್ಗಳಿದ್ದಾವೆ ನೋಡಿ. ಇದು ಡಿಸ್ಟಿಕ್ ವೈಸ್ ಬಿಟ್ಟಿದ್ದಾರೆ, ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕ್ತಾ ಇರ್ಬೇಕಾದ್ರೆ ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು 51 ಪೋಸ್ಟ್ಗಳು ರಾಮನಗರ. ಇನ್ನು ಚಿಕ್ಕಬಳ್ಳಾಪುರಕ್ಕೆ ಬರೋದಾದರೆ 42 ನೋಡಿ, 42 ಪೋಸ್ಟ್ಗಳು ರಾಮನಗರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿದ್ದಾವೆ. ಇಲ್ಲಿ ಕ್ಯಾಟಗರಿ ವೈಸ್ ಇದ್ದಾವೆ, ಇಲ್ಲಿ ಆಲ್ಮೋಸ್ಟ್ ನೋಡಿ 2A 6 ಮತ್ತು ಪರಿಶಿಷ್ಟ ಜಾತಿ ಟೋಟಲ್. ಇನ್ನು ಇಲ್ಲಿ ಸಾಮಾನ್ಯ ವರ್ಗದವರಿಗೆ 19 ಪೋಸ್ಟ್ಗಳಿದ್ದಾವೆ. ಓಕೆ, ಇನ್ನು ಶಿವಮೊಗ್ಗ ಜಿಲ್ಲೆಗೆ 31 ಇದ್ದಾವೆ. ಓಕೆ, ನೆಕ್ಸ್ಟು ಮೈಸೂರಿಗೆ 66 ಪೋಸ್ಟ್ಗಳು. ಇದನ್ನು ನಾನು ನನ್ನ ಚಾನಲಲ್ಲೇ ಕೂಡ ಹಾಕಿರ್ತೀನಿ ಒಂದು ಪೋಸ್ಟ್ ಡೀಟೇಲ್ಸು, ಅದನ್ನು ಕೂಡ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು. ಓಕೆ, ಇನ್ನು ನೆಕ್ಸ್ಟ್ ಬರೋದು ಚಾಮರಾಜನಗರ. ಚಾಮರಾಜನಗರದಲ್ಲಿ 55 ಪೋಸ್ಟ್ಗಳಿದ್ದಾವೆ. ಇನ್ನು ನೆಕ್ಸ್ಟ್ ಬರೋದು ಮಂಡ್ಯ 60 ಪೋಸ್ಟ್ಗಳಿದ್ದಾವೆ ನೋಡಿ. ಇನ್ನು ಹಾಸನ 54. ಇನ್ನು ಬರೋದಾದರೆ ಚಿಕ್ಕಮಗಳೂರು, ಇಲ್ಲಿ ಕೂಡ 23 ಪೋಸ್ಟ್ಗಳಿದ್ದಾವೆ ವಿಲೇಜ್ ಅಕೌಂಟೆಂಟು. ಇನ್ನು ಕೊಡಗಲ್ಲಿ 6 ಪೋಸ್ಟ್ಗಳಿದ್ದಾವೆ, ಇಲ್ಲಿ ಪ್ರವರ್ಗ ಒಂದೇದು ಮತ್ತು ಬಿಟ್ಟರೆ ಸಾಮಾನ್ಯ ಅಭ್ಯರ್ಥಿಗಳು 3. ಇನ್ನು ಪರಿಶಿಷ್ಟ ಜಾತಿ SC ST ಅವರಿಗೆ ಒಂದೊಂದು ಪೋಸ್ಟ್ ಇದ್ದಾವೆ, ತಲಾ ಒಂದೊಂದು ಪೋಸ್ಟ್ಗಳು. ಉಡುಪಿಗೆ ಬರೋದಾದರೆ ನೋಡಿ, ಉಡುಪಿಯಲ್ಲಿ 22 ಪೋಸ್ಟ್ಗಳಿದ್ದಾವೆ. ಯೂಶ್ವಲಿ ಡಿಸ್ಟಿಕ್ ಎಷ್ಟು ದೊಡ್ಡದಿರುತ್ತೆ ಅಷ್ಟು ಮತ್ತು ವೇಕೆನ್ಸಿಗಳು ಖಾಲಿ ಇರುತ್ತೆ, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಸಂಬಂಧಪಟ್ಟಿರೋದು ಉಡುಪಿಗೆ. ಉಡುಪಿ ಆದ ತಕ್ಷಣ ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡದಲ್ಲೂ ಕೂಡ ಸೇಮು 50 ಪೋಸ್ಟ್ಗಳಿದ್ದಾವೆ. ನೆಕ್ಸ್ಟ್ ಬರೋದು ಬೆಳಗಾವಿ. ಬೆಳಗಾವಿಯಲ್ಲಿ 64 ಪೋಸ್ಟ್ಗಳು. ಓಕೆ, ಇಲ್ಲಿ ನೋಡಿ 2A ಇದೆಲ್ಲ, ನೀವು ಎಲ್ಲ ಎಲ್ಲ ಕ್ಯಾಟಗರಿ ವೈಸ್ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬರೋದು ವಿಜಯಪುರ. ವಿಜಯಪುರದಲ್ಲಿ ಕೇವಲ 7 ಪೋಸ್ಟ್ಗಳಿದ್ದಾವೆ. ಇನ್ನು ನೆಕ್ಸ್ಟ್ ಬರೋದು ಬಾಗಲಕೋಟೆ. ಬಾಗಲಕೋಟೆಯಲ್ಲಿ 22 ಪೋಸ್ಟ್ಗಳು.
ಇನ್ನು ಧಾರವಾಡ ಇದೇ ಮೊದಲನೇ ಸಲ ಎಕ್ಸಾಮ್ ಇರೋದು ವಿಲೇಜ್ ಅಕೌಂಟೆಂಟ್ಗೆ. ಪ್ರತಿ ಸಲ ಪಿ ಯು ಸಿ ರಿಸಲ್ಟ್ ಮೇಲೇ ಜಾಬ್ ಆಗಿಬಿಡ್ತದೆ, ಬಟ್ ಈ ಸಲ ಎಕ್ಸಾಮ್ ಇದೆ, ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ ಅದಕ್ಕೆ ಬೇಕಾದಂಥ ಮೆಟೀರಿಯಲ್ಸ್ ನೋಟ್ಸ್ಗಳು ನಾನು ಎಲ್ಲವನ್ನು ಪ್ರೊವೈಡ್ ಮಾಡ್ತೀನಿ. ನನಗೆ ಸಿಕ್ಕಿರೋಂಥ ನೀವು ಕೂಡ ಯಾರಾದರೂ ಏನಾದರೂ ನೀವು ಕ್ಲಾಸ್ಗಳನ್ನ ತೊಗೊಂಡಿದ್ದರೆ, ಕೋಚಿಂಗ್ನ ತೊಗೊಂಡಿದ್ದರೆ ದಯವಿಟ್ಟು ಶೇರ್ ಮಾಡಿ, ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅದನ್ನು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೇನೆ. ಓಕೆ, ನೆಕ್ಸ್ಟ್ ಬರೋದು ಗದಗ. ಗದಗ 30 ಪೋಸ್ಟ್ಗಳಿದ್ದಾವೆ. ಇನ್ನು ಬರೋದು ಹಾವೇರಿ. ಹಾವೇರಿ 34 ಪೋಸ್ಟ್ಗಳು. ಇನ್ನು ಇಲ್ಲಿ ನಿಮ್ಮ ಕ್ಯಾಟಗರೀಸ್ ಎಲ್ಲ ವೀಡಿಯೋದಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ, ನೀವು ಅಲ್ಲಿ ನಿಮ್ಮ ಕ್ಯಾಟಗರಿಗೆ ಯಾವ್ಯಾವ ಅಂತ ನೋಡ್ಕೊಳ್ಳಿ. ಯಾಕಂದರೆ ಭಾಳ ಲೆಂತ್ ಇದೆ, 30 ಡಿಸ್ಟ್ರಿಕ್ಟ್ದು ಎಲ್ಲ ಕ್ಯಾಟಗರಿ ವೈಸ್ ಹೇಳ್ತು ಆದರೆ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅದಕ್ಕಾಗಿ. ಇನ್ನು ಉತ್ತರ ಕನ್ನಡ, ಉತ್ತರ ಕನ್ನಡ ಕೇವಲ 2 ಪೋಸ್ಟ್ಗಳಿದ್ದಾವೆ. ಇನ್ನು ನೆಕ್ಸ್ಟ್ ಬರೋದು ಕಲಬುರಗಿ. ಕಲ್ಯಾಣ ಕರ್ನಾಟಕ ರುಂದ ಸ್ಥಳೀಯ ಅಂತ ಕರೀತಾರೆ. ಅದರಲ್ಲಿ ಬರುವಂಥ ಪೋಸ್ಟ್ಗಳು 67. ಅದರಲ್ಲಿ ಅಂಗವಿಕಲ ಅಭ್ಯರ್ಥಿಯ ಪೋಸ್ಟ್ಗಳನ್ನ ರಿಸರ್ವ್ ಮಾಡಿದ್ದಾರೆ. ಓಕೆ, ಇಲ್ಲಿ ಕಲ್ಯಾಣ ಕರ್ನಾಟಕದಾಯ್ತು. ನೆಕ್ಸ್ಟ್ ಅಂದರೆ ಗುಲ್ಬರ್ಗದು. ನೆಕ್ಸ್ಟು ರಾಯಚೂರು, ಇಲ್ಲಿ 4 ಪೋಸ್ಟ್ಗಳಿದ್ದಾವೆ. ಇನ್ನು ಬರೋದು ಕೊಪ್ಪಳ. ಕೊಪ್ಪಳದಲ್ಲಿ 3 ಪೋಸ್ಟ್ಗಳು. ಇನ್ನು ಇದರಲ್ಲಿ ಯಾವುದು ಕಲ್ಯಾಣ ಕರ್ನಾಟಕ ಸ್ಥಳೀಯರು ಒಂದು 16 ಪೋಸ್ಟ್ಗಳಿದ್ದಾವೆ. ಇನ್ನು ನೆಕ್ಸ್ಟ್ ಬರೋದು ಬಳ್ಳಾರಿ. ಬಳ್ಳಾರಿ 3. ಇನ್ನು ಬಳ್ಳಾರಿ ಕಲ್ಯಾಣ ಕರ್ನಾಟಕ ಸ್ಥಳೀಯರು ಅಂದ. ಓಕೆ, ಇಲ್ಲಿ 14 ಪೋಸ್ಟ್ಗಳಿದ್ದಾವೆ. ಓಕೆ, ಬಳ್ಳಾರಿನೇ ಅಲ್ಲಿ ಎ ಅಂತ ಬಿ ಅಂತ ಕೊಟ್ಟಿದ್ದಾನೆ. ಓಕೆ, ನೆಕ್ಸ್ಟ್ ಬರೋದು ಬೀದರ್. ಬೀದರಲ್ಲಿ 5. ಅಂದರೆ ಇದು ಉಳಿಕೆ ಮೂಲರಿಂದ ಅದು ಸ್ಥಳೀಯ ಮೂಲರು, ಅಂದರೆ ಇರುವಂಥ ವೇಕೆನ್ಸಿಗಳು, ವೇಕೆನ್ಸಿಗಳು ಖಾಲಿ ಇರುವಂಥ ವೇಕೆನ್ಸಿಗಳು ಆ ಥರ ಕೊಟ್ಟಿದ್ದಾರೆ. ಇನ್ನು ಕಲ್ಯಾಣ ಕಡೆ ಸ್ಥಳೀಯರಿಂದ ನೋಡಿ, ಸ್ಥಳೀಯರಿಂದ ಎಷ್ಟು 19. ಬೀದರ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ ಉಳಿಕೆ ಮೂಲರು ಅಂದರೆ. ಇಲ್ಲಿ ಯಾದಗಿರಿ ಕಲ್ಯಾಣ ಕರ್ನಾಟಕ ಉಳಿಕೆ ಮೂಲರಿಂದ ಎಷ್ಟು 8 ಇದ್ದಾವೆ ಯಾದಗಿರಿದು. ಇನ್ನು ಯಾದಗಿರಿ ಕಲ್ಯಾಣ ಕರ್ನಾಟಕ ಸ್ಥಳೀಯರಿಂದ ನೀವೇನಾದರೂ ಆ್ಯಡ್ ಮಾಡ್ತಿರ್ಬೋದಂದ್ರೆ ಎರಡು ಡಿಸ್ಟಿಕ್ ಸ್ಥಳೀಕೆ ಸ್ಥಳೀಯರಿಂದ ಮತ್ತು ಉಳಿಕೆ ಮೂಲರಿಂದ ಇವೆರಡನ್ನ ಮರ್ಜ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟೆಷ್ಟು ಯಾವ ಡಿಸ್ಟಿಕ್ ಎಷ್ಟು ಪೋಸ್ಟ್ ಇದ್ದಾವೆ ಅಂತ ಅದನ್ನು ಮಾಡ್ಕೊಳ್ಳಿ. ಇನ್ನು ಬರೋದು ವಿಜಯನಗರ. 3 ಪೋಸ್ಟ್ಗಳಿದ್ದಾವೆ. ಇನ್ನು ಕೊನೆಯದೊಂದು ಬರುವಂಥ ವಿಜಯನಗರ. ಇಲ್ಲಿ ಸ್ಥಳೀಯರಿಂದದ್ದು 10 ಪೋಸ್ಟ್ಗಳು, ಅಂದರೆ ಟೋಟಲ್ ವಿಜಯನಗರ 13 ಪೋಸ್ಟ್ಗಳಿದ್ದಾವೆ. 13 ಪೋಸ್ಟ್ಗಳು ಇದು ನೋಡಿ 12ನೇ 12th ಬೇಸ್ಡ್, ಅಂದರೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಮೇಲೇ ಡಿಪೆಂಡ್ ಆಗಿರೋದಾಗ ಹೆವಿ ಕಾಂಪಿಟೇಷನ್ ಇರುತ್ತೆ. ಕಾಂಪಿಟೇಷನ್ ಒಂದು ಲಿಮಿಟ್ ದಾಟಿ ಹೋಗಿರುತ್ತೆ ಅಂದರೆ ತಪ್ಪಾಗೋದಿಲ್ಲ, ಯಾಕಂದರೆ ಅಷ್ಟೊಂದು ಕಾಂಪಿಟೇಷನ್ ಡೆಫಿನೆಟ್ಲಿ ಇದಕ್ಕೆ ಇರುತ್ತೆ. ಯಾಕಂದರೆ ಈಗ ಆಲ್ರೆಡಿ ಏನು 12th ಪಾಸ್ ಆಗಿರೋರೆಲ್ಲ ಅಪ್ಲೈ ಮಾಡ್ತಾರೆ 12th ಡಿಗ್ರಿ. ನಾರ್ಮಲಾಗಿ ಡಿಗ್ರಿ ಮೇಲೆ ಇದ್ದರೆ ಡಿಗ್ರಿ ಅಪ್ಲಿಕೇಶನ್ಸು, ಅದ್ರ ಜೊತೆಗೆ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ. ಈಗ ಯಾರು ಯಾವುದೇ ರೀತಿ ಅಪ್ಲಿಕೇಶನ್ಗಳಲ್ಲಿ ಆನ್ಲೈನ್ ಅಪ್ಲಿಕೇಶನ್ಗಳನ್ನ ನಾವು ಆನ್ಲೈನಲ್ಲಿ ಹಾಕ್ಕೊಡ್ತೀವಿ. ಕೇವಲ ನಾವು ಚಾರ್ಜ್ ಮಾಡೋದು ₹90, ಅಂದರೆ ಅದನ್ನು ನಾವು ನೀವು ಏನಾದರೂ ಜಾಸ್ತಿ ಅಪ್ಲಿಕೇಶನ್ ಬರ್ತಾಯಿದ್ರೆ ಅದನ್ನು ನಾವು ಕಮ್ಮಿ ಕೂಡ ಮಾಡ್ತೀವಿ. ಓಕೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹೆಚ್ಚಿನ ಮಾಹಿತಿಗೆ ನಾವು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.